ಕರ್ನಾಟಕ ಟಿವಿಗೆ ಸ್ವಾಗತ. ನೀವು ಹಲವಾರು ರೀತಿಯ ಕರಿದ ತಿಂಡಿಗಳನ್ನ ತಿಂದಿರ್ತೀರಾ, ಆದ್ರೆ ಇವತ್ತು ನಾವು ಹೇಳುವ ನಾರ್ತ್ ಇಂಡಿಯನ್ ಸ್ಪೆಷಲ್ ತಿಂಡಿಯನ್ನ ನಿಮ್ಮಲ್ಲಿ ಹಲವಾರು ಜನ ಸವಿದಿರಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ತಿಂಡಿಯನ್ನ ಕರ್ನಾಟಕದಲ್ಲಿ ಮಾರಲಾಗೋದಿಲ್ಲ. ಆ ರೆಸಿಪಿ ಹೆಸರು ರಾಮ್ ಲಡ್ಡು. ಹಾಗಂತ ಇದು ಸ್ವೀಟ್ ರೆಸಿಪಿ ಅಲ್ಲ, ಬದಲಾಗಿ ಖಾರ ತಿಂಡಿ. ಇದು ದೆಹಲಿಯ ಸ್ಪೆಷಲ್ ತಿಂಡಿಯಾಗಿದೆ. ಹಾಗಾದ್ರೆ ರಾಮ್ ಲಡ್ಡು ಮಾಡೋದಾದ್ರೂ ಹೇಗೆ ಅಂತ ತಿಳಿಯೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಮ್ ಲಡ್ಡು ಮಾಡೋಕೆ ಬೇಕಾಗಿರುವ ಸಾಮಗ್ರಿಯನ್ನ ನೋಟ್ ಮಾಡಿಕೊಳ್ಳಿ. 1 ಕಪ್ ನೆನೆಸಿದ ಹೆಸರು ಬೇಳೆ, 1/2 ಕಪ್ ನೆನೆಸಿದ ಕಡಲೆ ಬೇಳೆ, 1 ಹಸಿಮೆಣಸು, ಚಿಕ್ಕ ತುಂಡು ಹಸಿ ಶುಂಠಿ, ಚಿಟಿಕೆ ಇಂಗು, ಚಿಟಿಕೆ ಜೀರಿಗೆ, 1/2 ಕಪ್ ಮೂಲಂಗಿ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಳಿದ ಎಲ್ಲ ಸಾಮಗ್ರಿಗಳನ್ನ ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಬಜ್ಜಿ ಹಿಟ್ಟಿನ ಹದಕ್ಕೆ ಬ್ಯಾಟರ್ ತಯಾರಾಗಲಿ. ಈಗ ಈ ಹಿಟ್ಟನ್ನ 15 ನಿಮಿಷಗಳ ಕಾಲ ಬದಿಗಿರಿಸಿ. ಆ 15 ನಿಮಿಷದೊಳಗೆ ಚಟ್ನಿ ತಯಾರಿಸಿಕೊಳ್ಳಿ. 5-10 ಮೂಲಂಗಿ ಎಲೆ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ, ಕಪ್ಪುಪ್ಪು, ಗರಂ ಮಸಾಲೆ, ಆಮ್ಚೂರ್ ಪೌಡರ್, ಉಪ್ಪು, ನೀರು ಸೇರಿಸಿ ಚಟ್ನಿ ತಯಾರಿಸಿ. ಇದಾದ ಬಳಿಕ ರುಬ್ಬಿದ ಹಿಟ್ಟಿನಿಂದ ಗೋಲಿಯಾಕಾರದ ಬಜ್ಜಿ ತಯಾರಿಸಿಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗುವವರೆಗೂ ಗೋಲಿಯಾಕಾರದ ಬಜ್ಜಿ ಕರಿಯಬೇಕು. ಈಗ ರಾಮ್ ಲಡ್ಡು ರೆಡಿ. ಇದನ್ನ ಒಂದು ಬೌಲ್ಗೆ ಹಾಕಿ ಅದರ ಮೇಲೆ ಚಟ್ನಿ, ತುರಿದ ಮೂಲಂಗಿ ಮತ್ತು ಮೂಲಂಗಿ ಎಲೆ, ಗರಂ ಮಸಾಲೆ ಪುಡಿ, ನಿಂಬೆ ಹಣ್ಣು ಹಿಂಡಿ ಚಾಟ್ ರೀತಿ ಗಾರ್ನಿಶ್ ಮಾಡಬೇಕು. ನಿಮಗೆ ಮೂಲಂಗಿ ಇಷ್ಟವಾಗದಿದ್ದಲ್ಲಿ ಈರುಳ್ಳಿ ಬಳಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.